ಹಲೋ ಹಾಯ್ ಸ್ನೇಹಿತರೆ, ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇರುವಂಥ ಫಾಲೋವರ್ಸನ್ನು ಯಾವ ಥರ ಹೆಚ್ಚಿಸ್ಬೋದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿವರೆಗೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ನನಗೆ ರಿಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಅಕೌಂಟನ್ನು. 100 ಫಾಲೋವರ್ಸ್ ಇದ್ದಾರೆ ನನ್ನ ಅಕೌಂಟಲ್ಲಿ. ನೀವು ಒಂದು ಆ್ಯಪ್ನ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸನ್ನು ಹೆಚ್ಚಿಸ್ಬೋದು. ಅದು ಯಾವ ಥರ ಅಂತ ನನಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ಆ್ಯಪ್ನ ಲಿಂಕನ್ನು ಕೂಡ ನಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇದು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ಇದು ಈ ಆ್ಯಪ್ನ ಒಂದು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಫಾಲೋವರ್ಸನ್ನು ಹೆಚ್ಚಿಸ್ಬೋದು ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ, ನಾವು ರಿಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ. 100 ಫಾಲೋವರ್ಸ್ ಕೂಡ ಇದ್ದಾರೆ ನನ್ನಲ್ಲಿ. ನಾನು ಡೈರೆಕ್ಟಾಗಿ ಹ್ಯಾಪಿ ಫಾಲೋವರ್ಸ್ ಅಂತ ಅಪ್ಲಿಕೇಶನ್ ಇದೆ. ಈ ಆ್ಯಪ್ನ ಓಪನ್ ಮಾಡಿ, ಈ ಆ್ಯಪ್ ಕೂಡ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಈ ಥರ ಓಪನ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಕಿಂಗ್ ಫಾಲೋವರ್ಸ್ ಅಂತಿದೆ, ಆ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಥರ ಕ್ಲಿಕ್ ಮಾಡಿದ್ಮೇಲೆ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿರೋ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ. ಒಂದು ವೇಳೆ ನೀವು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಮರೆತಿದ್ರೆ, ಇಲ್ಲಿ ಲಾಗಿನ್ ಅಂತ ಫೇಸ್ಬುಕ್ ಅಂತ, ಲಾಗಿನ್ ವಿತ್ ಫೇಸ್ಬುಕ್ ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ಗೆ ಇದು ಲಾಗಿನ್ ಆಗುತ್ತೆ. ಯಾಕಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎರಡು ಜಾಯಿಂಟ್ ಆಗಿರೋದ್ರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನ ಫಾಲೋವರ್ಸನ್ನು ಹೆಚ್ಚಿಸ್ಬೋದು. ಅದು ಯಾವ ಥರ ಅಂತ ಕೂಡ ತೋರಿಸ್ತೀನಿ. ಇಲ್ಲಿ ಲಾಗಿನ್ ವಿತ್ ಫೇಸ್ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಕೋಡ್ ಕೊಟ್ಟಿದ್ದಾರೆ ನಮಗೆ, ವೇವ್ ಸೆಕ್ಯೂರ್ HTTP ಅಂತ ಈ ಥರ ಒಂದು ಕೋಡ್ ಇದೆ. ಈ ಕೋಡನ್ನು ನೀವು ಕಾಪಿ ಮಾಡ್ಕೋಬೇಕಾಗತ್ತೆ. ಯಾವ ಥರ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಸೆಲೆಕ್ಟ್ ಆಲ್ ಅಂದ್ಬಿಟ್ಟು ಈ ಕೋಡನ್ನು ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡಿ ನಿಮ್ಮ ಒಂದು ಕ್ರೋಮಲ್ಲಿ ಇದನ್ನು ಯೂಸ್ ಪೇಸ್ಟ್ ಮಾಡ್ಬೋದಾಗುತ್ತೆ. ಅದು ಕ್ರೋಮಲ್ಲಿ ಮಾತ್ರ ಪೇಸ್ಟ್ ಮಾಡಬೇಕು, ಬೇರೆ ಯಾವ ಬ್ರೌಸಿಂಗಲ್ಲಿ ನೀವು ವೆಬ್ಸೈಟ್ ಪೇಸ್ಟ್ ಮಾಡಿ ಯೂಸ್ ಮಾಡಿದರೆ ಇದು ಆಗೋಲ್ಲ. ನೋಡಿ, ಕ್ರೋಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲುಗಡೆ ಕೊಟ್ಟಿರೋ ವೆಬ್ಸೈಟಲ್ಲಿ ಸರ್ಚ್ ಬಾರ್ ಅಂತ ಇದೆ, ಇಲ್ಲಿ ಪೇಸ್ಟ್ ಮಾಡಿ ಸರ್ಚ್ ಮಾಡಿ ಸ್ನೇಹಿತರೆ. ಸರ್ಚ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮತ್ತೆ ನೀವು ಇಲ್ಲಿ ಸರ್ಚ್ ಆಗಿದೆ ಮೇಲುಗಡೆ, ನೋಡಿ ವೇವ್ ಸೆಕ್ಯೂರ್ ಅಂತ ಬಂದಿದೆ. ನೋಡಿ, ಇದನ್ನು ನೀವು ಮತ್ತೆ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆಲ್ ಅಂದ್ಬಿಟ್ಟು, ಇದೊಂದು ಬಂದಿರೋ ವೆಬ್ಸೈಟನ್ನು ಇದನ್ನು ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡಿ ಮತ್ತೆ ಹ್ಯಾಪಿ ಫಾಲೋವರ್ಸನ್ನು ಓಪನ್ ಮಾಡಿ. ಇಲ್ಲಿ ಕೆಳಗಡೆ ಇನ್ಸರ್ಟ್ ಯುವರ್ ಆಕ್ಸೆಸ್ ಟೋಕನ್ ಹೇರ್ ಅಂತ ಇದೆ. ಈ ಟೋಕನ್ ಹೇರಲ್ಲಿ ಇದನ್ನು ನೀವು ಪೇಸ್ಟ್ ಮಾಡಿ ಲಾಗಿನ್ ಅಂತ ಕೊಟ್ಟರೆ ಸಾಕು. ಇದು ಸ್ವಲ್ಪ 5 to 10 seconds ಟೈಮ್ ತೊಗೊಳತ್ತೆ ಲಾಗಿನ್ ಆಗಬೇಕಾದ್ರೆ. ನೋಡಿ, ಇದನ್ನು ಬ್ಯಾಕ್ ಅಂತ ಏನು ಕೂಡ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ನೋಡಿ, ಓಪನ್ ಆಯಿತು ನನ್ನ ಇನ್ಸ್ಟಾಗ್ರಾಮು. ಆಗಲೇ ನೋಡಿದ್ದೀರ ನೀವು, 100 ಫಾಲೋವರ್ಸ್ ಇದ್ದರು ನನ್ನಲ್ಲಿ. ಇನ್ಸ್ಟಂಟ್ ಫಾಲೋವರ್ಸ್ ಅಂತ ಇದೆ ಕೆಳಗಡೆ, ಆ ಇನ್ಸ್ಟಂಟ್ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಕ್ಲಿಕ್ ಮಾಡಿ. ಇದು ಸ್ವಲ್ಪ ಟೈಮ್ ತೊಗೊಳತ್ತೆ. ಯಾವ ಥರ ನೀವು ಫಾಲೋವರ್ಸನ್ನು ಹೆಚ್ಚಿಸ್ಬೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಆಲ್ರೆಡಿ ನನ್ನ ಫಾಲೋವರ್ಸ್ 80 ಇದ್ದರು, ನಾನು 100 ಮಾಡಿದ್ದೀನಿ. ಬಟ್ ಇದು ಟೈಮಿಂಗ್ ತೋರಿಸ್ತಾ ಇದೆ ಇಲ್ಲಿ, ಎವ್ರಿ 10 ಮಿನಿಟ್ಸ್ಗೆ ಒಂದ್ಸಲ ಮಾಡ್ಬೋದು. ಇನ್ನು ಒಂದ್ಸಲ ಮಾಡಿದರೆ ನೀವು ಮತ್ತೆ 10 ಮಿನಿಟ್ಸ್ ವೇಟ್ ಮಾಡಲೇಬೇಕಾಗುತ್ತೆ. ನೀವು ನೋಡ್ತಾ ಇದ್ದರೆ ನೆಕ್ಸ್ಟ್ ಸಬ್ಮಿಟ್ ಟೈಮ್ ವೇಟ್ 5 to 36 seconds ಅಂತ ತೋರಿಸ್ತಾ ಇದೆ. ಈ ಥರ ಬಂದಾಗ ಕೆಳಗಡೆ ಗೆಟ್ ಫಾಲೋವರ್ಸ್ ಅಂತ ಇದೆ. ಈ ಥರ ಗೆಟ್ ಫಾಲೋವರ್ಸ್ ಮೇಲೆ ಪೇಜ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಮತ್ತೆ ನೀವು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ಲಾಗಿನ್ ವಿತ್ ಫೇಸ್ಬುಕ್ ಅಂತ ಒಂದು ಏನು ಪೇಜ್ ಓಪನ್ ಆಗಿರುತ್ತೆ ಫಸ್ಟ್ ಟೈಮು, ಅದೇ ಪೇಜ್ಗೆ ನೀವು ಮರಳಿ ಹೋಗ್ತಿದ್ದಾರೆ. ಗೆಟ್ ಫಾಲೋವರ್ಸ್ ಅಂತ ಕ್ಲಿಕ್ ಮಾಡಿದರೆ, ನಾನು ಆಲ್ರೆಡಿ ಇವಾಗ ಕ್ಲಿಕ್ ಓಪನ್ ಮಾಡಿದ್ದೀನಿ ಒಂದು ಸಲ. ಇನ್ನೂ 10 ನಿಮಿಷ ವೇಟ್ ಮಾಡೋಕ್ಕಾಗುತ್ತೆ. ಅದಾದಮೇಲೆ ಗೆಟ್ ಫಾಲೋವರ್ಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮತ್ತೆ ಮೇನ್ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡಿ, ಆ್ಯಪನ್ನು ಓಪನ್ ಮಾಡಿ ರಿಫ್ರೆಶ್ ಮಾಡಿದರೆ ಸಾಕು, ನಿಮ್ಮ ಫಾಲೋವರ್ಸು ಹೆಚ್ಚುತ್ತೆ ಸ್ನೇಹಿತರೆ. ಇದುವರೆಗೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.